ಗೊತ್ತು ಸಿಟಿಯ ವಿದ್ಯಾಭ್ಯಾಸ, ನೀನೊಬ್ಬ ಹಳ್ಳಿ ಹುಂಬ. ಸಿಟಿಯ ಜೀವನ ಸಾಗಿಸುವುದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು. ಇದನ್ನ ಹಳ್ಳಿ ಹುಂಬನಂತ ಅವನಿಗೆ ಯಾಕೆ ಇಷ್ಟೊಂದು ಹೇಳಿಸಿ ಮಾತಾಡ್ತಾ ಇದೀಯಾ? ನಿನಗೇನಾದ್ರೂ ಹಣದ ಕೊರತೆ ಆಗಿದೆಯಾ? ಹೌದು ಅತ್ತಿಗೆ, ನನಗೀಗ ಹಣದ ಕೊರತೆ ಆಗಿದೆ. ನನಗೀಗ 20,000 ಹಣ ಬೇಕು. ಏನಪ್ಪ ಸಹೋದರ ನೀನು ಆಡುತ್ತಿರುವ ಮಾತು? ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಲಾಗದ ಈ ಕಾಲದಲ್ಲಿ 20,000 ಹಣ ಎಲ್ಲಿಂದ ತಂದು ಕೊಡಲಪ್ಪ? ಎಲ್ಲಿಂದ ತಂದು ಕೊಡಲಿ ಅಣ್ಣ? ಅಣ್ಣ ಕೊಡುತ್ತೀವೋ ಅನ್ನೋದೇ ಹಣ ನೋಡ್ಕೊಳ್ಳಿ. ಯಾಕಪ್ಪ ಹಾಗೇಕೆ ಮಾತಾಡ್ತಾ ಇದ್ದೀನಿ? ಹಣ ಇಲ್ಲದಿದ್ರೆ ಅಣಿತು ನೋಡು, ಮನೆಯಲ್ಲಿ ಖರ್ಚಿಗಂತೂ ಸ್ವಲ್ಪ ಹಣನೇ ಇಲ್ಲ. ಆದ್ರೆ ನನ್ನ ಮೈ ಮೇಲೆ ಒಡವೆ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಹೋಗಿ ನಿನ್ನೆ ವಿದ್ಯಾಭ್ಯಾಸನ ಮುಂದುವರಿಸಿವನೇ. ಒಬ್ಬ ತಮ್ಮ ನನ್ನ ವಿದ್ಯಾ ಕಲಿಸಲಿಲ್ಲ ಆಗುತ್ತಿಲ್ಲವೇ ನನ್ನ ಕೈಯಲ್ಲಿ? ಅಯ್ಯೋ ದೇವರೇ, ಇಂಥ ಬಂಗಾರದ ಒಡವೆಯಲ್ಲಿ ಸಾಕಷ್ಟು ಮಾಡ್ಕೋಬಹುದು. ಆದರೆ ಒಂದು ಸಲ ವಿದ್ಯೆ ಫೇಲಾಗಿ ಹೋದ್ರೆ ಮತ್ತೆ ಮರಳಿ ಪಡೆಯಲು ಸಾಧ್ಯವೇನ್ರಿ? ತಗೊಳ್ಳಪ್ಪ, ಹೋಗಿ ಬಂದ ಹಣದಲ್ಲಿ ನೀನು ವಿದ್ಯಾಭ್ಯಾಸ ಮುಂದುವರಿಸು. ತಮ್ಮ ಸಹೋದರ, ನಾನಿನ್ನ ವಿದ್ಯಾಭ್ಯಾಸಕ್ಕಿಂತ ಈ ನನ್ನ ಬಹುಮಾನವೇನೋ ದೊಡ್ಡದಲ್ಲ. ಇದನ್ನು ಮಾರಿ ಎಷ್ಟು ಬಂದಷ್ಟನ್ನು ನಿನ್ನ ಖರ್ಚಿಗೆ ಹಾಕಿಕೊಳ್ಳಪ್ಪ. ಚಿಕ್ಕಪ್ಪ ಚಿಕ್ಕಪ್ಪ, ಇದನ್ನು ಮಾರಿದ್ರೆ ಕಡಿಮೆ ಹಣ ಸಿಗ್ಬಹುದು, ಆದರೆ ಇದಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಚಿಕ್ಕಪ್ಪ ನೀನು ಹಾಗೆ ಆಗಬೇಕು. ಅಪ್ಪ ಅಮ್ಮ ನನಗೆ ತುಂಬಾ ಹಸಿವಾಗಿದೆ. ಅಯ್ಯೋ ನನ್ನ ಮುದ್ದು ಬಂಗಾರದಲ್ಲಿ ನೀನು ನೋಡು, ನಿನಗಿಷ್ಟ ಅಂತ ಒಳಗಡೆ ಅಡಿಗೆ ಮಾಡಿದ್ರೆ ಎಲ್ಲರೂ ಸೇರಿ ಊಟ ಮಾಡಿ ಅನ್ನತ್ತೆ. ಅರ್ಥವಾಯ್ತು, ಯಾಕೆಂದ್ರೆ ಈ ಸಮಯದಲ್ಲಿ ಮೊದಲು ಹಾಡಿ ಕುರಿಬೇಕು, ಆಮೇಲೆ ಊಟ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ದಿನವಿರುವುದು ಚೈತ್ರವೇ, ಸಾಧವೇ ಹೆಜ್ಜೆಗಿನ ಸರಿಗೂಡಿತು ಪ್ರೀತಿಯ ಪರಮಾನ ಯಜಮಾನ. ಲಗ್ವಾಮಣಿಯಲ್ಲಿ
la 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 la